ಆದಿವಾಸಿ ಬುಡಕಟ್ಟು ಜನಾಂಗಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬದ್ಧವಾಗಿವೆ ಎಂದು ಸಾರಿಗೆ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ಶ್ರೀರಾಮುಲು ಚಾಮರಾಜನಗರ ಜಿಲ್ಲೆಯಲ್ಲಿ ನಿನ್ನೆ ಹೇಳಿದರು. ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಭೇಟಿ ನೀಡಿದ ಸಚಿವರು ಬುಡಕಟ್ಟು ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನು ರೂಪಿಸಿದೆ. ಆ ವರ್ಗದ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಪೌಷ್ಟಿಕ ಆಹಾರವನ್ನು ಒದಗಿಸುವ ಕೆಲಸವನ್ನು ನಿರ್ವಹಿಸುತ್ತಿದೆ ಎಂದರು. ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಯ ಉದ್ದೇಶದಿಂದ ಆನ್ಲೈನ್ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸರ್ಕಾರ ಪ್ರೋತ್ಸಾಹಧನ ನೀಡುತ್ತಿದ್ದು ರಾಜ್ಯದಲ್ಲಿ 1.5 ಲಕ್ಷ ಬುಡಕಟ್ಟು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದರು. ಮಕ್ಕಳು ಇವತ್ತು ಎಲ್ಲ ಶಾಲೆಗಳಲ್ಲಿ ಇವತ್ತು ವಿಶೇಷವಾಗಿ ಮಕ್ಕಳಿಗೆಲ್ಲರೂ ಕೂಡ ಒಂದು ಶಿಕ್ಷಣ ಅಂದ್ರೆ ಆನ್ಲೈನ್ ಎಜುಕೇಷನ್ ಕೊಡೋದ್ರ ಮೂಲಕ ಇತ್ತೀಚೆಗೆ ವಸತಿ ಶಾಲೆಗಳಲ್ಲಿ ವಸತಿ ಸ್ಕೂಲ್ಗಳಲ್ಲಿ ಹೆಚ್ಚಿನ ಜಾಸ್ತಿ ಸಂಖ್ಯೆಯಲ್ಲಿ ಮಕ್ಕಳು ಬಂದು ವಿದ್ಯಾಭ್ಯಾಸ ಪಡ್ಕೊಡೋಂಥ ಕೆಲಸ ಮಾಡ್ತಿದ್ವಿ. ಅಂದರೆ ನಮ್ಮೆಲ್ಲರೂ ಪ್ರಯತ್ನ ಈ ಬುಡಕಟ್ಟು ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ಮುಂದಕ್ಕೆ ಬರಬೇಕಂತ ಕಾರಣದಿಂದ ಒಂದು ಹೊಸ ವಿನ್ಯಾಸವನ್ನು ಕೂಡ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ವಿ. ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ 1.5 ಲಕ್ಷ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಪಡ್ಕೊತ ಇದ್ದಾರೆ. ಎಸ್ಎಸ್ಎಲ್ಸಿ ಮತ್ತು ಪಿ ಯು ಸಿಯಲ್ಲಿ ಫಲಿತಾಂಶವನ್ನು ನೋಡಿದಂಥ ಟೈಮಲ್ಲಿ 95% ಫಲಿತಾಂಶವನ್ನು ಪಡ್ಕೊಳ್ಳೋಂಥ ಕೆಲಸಗಳು ಆಗಿದೆ. ಹಂಗಾಗಿ ಎಲ್ಲ ಪ್ರಯತ್ನಗಳು ಮಾಡೋಂಥ ಕೆಲಸ ಮಾಡ್ತಿದ್ದೆ. ಮಕ್ಕಳೆಲ್ಲರೂ ಕೂಡ ಭಾಳ ಸಂತೋಷವಾಗಿ ಇವತ್ತು ಶಾಲೆಯನ್ನು ಕಲಿತಿದ್ದಾರೆ, ವಿದ್ಯೆಯನ್ನು ಕಲಿತಿದ್ದಾರೆ. ಇನ್ನು ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಕೊಡುವಂಥ ವ್ಯವಸ್ಥೆ ಆಗ್ತಿದೆ.